ಸೋನು ಗೌಡಗೆ ದರ್ಶನ್ ಅಭಿಮಾನಿಗಳಿಂದ ಟಾರ್ಚರ್ ನೀಡಲಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ. ಆ ಪ್ರಶ್ನೆಗೂ ಕೂಡ ಕಾರಣ ಇದೆ. ಇನ್ಸ್ಟಾದಲ್ಲಿ ಕೆಟ್ಟದಾಗಿ ಮೆಸೇಜ್ ಮಾಡಿ ಕಿರುಕುಳವನ್ನ ನೀಡಲಾಗ್ತಾ ಇದೆ ಅನ್ನುವಂತ ಮಾಹಿತಿ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗತ್ತೆ ಕಾಯಿರಿ ಅಂತ ಸೋನುಗೌಡ ಒಂದು ವಿಡಿಯೋ ಮಾಡುವ ಮೂಲಕ ಹೇಳ್ಕೊಂಡಿದ್ರು. ರೀಲ್ಸ್ನಲ್ಲಿ ಅಳಲನ್ನ ತೋಡಿಕೊಂಡಿದ್ರು ಸೋನುಗೌಡ. ದರ್ಶನ್ ಬಗ್ಗೆ ಮಾತಾಡುವಷ್ಟು ನಾನೇನು ದೊಡ್ಡವಳಲ್ಲ, ದರ್ಶನ್ ಪರ ಮಾತನಾಡಿಲ್ಲ ಅಂತ ಫ್ಯಾನ್ಸ್ ನನಗೆ ಕಿರುಕುಳ ನೀಡ್ತಾ ಇದ್ದಾರೆ, ಕೆಟ್ಟದಾಗಿ ಮೆಸೇಜ್ ಮಾಡಿ ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಈಗ ಸೋನುಗೌಡ ಮಾಡ್ತಾ ಇದ್ದಾರೆ. ತಮ್ಮ ಅಳಲನ್ನು ರೀಲ್ಸ್ ಮಾಡುವ ಮೂಲಕ ರೀಲ್ಸ್ ಸ್ಟಾರ್ ಸೋನುಗೌಡ ತೋಡ್ಕೊಂಡಿದ್ದಾರೆ. ದರ್ಶನ್ ಅಭಿಮಾನಿಗಳು ಹಾಗಾದರೆ ಟಾರ್ಚರ್ ನೀಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ. ಇನ್ಸ್ಟಾದಲ್ಲಿ ಕೆಟ್ಟದಾಗಿ ಮೆಸೇಜ್ ಮಾಡ್ತಾ ಇದ್ದಾರಂತೆ, ಕಿರುಕುಳ ಆಗ್ತಾ ಇದೆ ನನಗೆ, ಅವ್ರ ಬಗ್ಗೆ ಮಾತಾಡುವಷ್ಟು ದೊಡ್ಡವಳಲ್ಲ ನಾನು, ಆದರೂ ಕೂಡ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗುತ್ತೆ ಅನ್ನುವಂಥ ಮಾತನ್ನು ಸೋನುಗೌಡ ಒಂದು ರೀಲ್ ಮಾಡಿ ಒಂದು ವಿಡಿಯೋ ಮಾಡಿ ಹೇಳ್ಕೊಂಡಿದ್ರು. ಈಗಾಗಲೇ ಕೆಟ್ಟದಾಗಿ ಮೆಸೇಜ್ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನು ಡಿಬಾಸ್ ಅಭಿಮಾನಿಗಳಿಗೆ ಈಗಾಗಲೇ ಗೊತ್ತಾಗಿರಬೇಕು. ಆದರೆ ಆದರೂ ಕೂಡ ಅನೇಕರಿಗೆ ಅವರೇ ಮೆಸೇಜ್ ಮಾಡ್ತಾ ಇದ್ದಾರೆ ಅಂತಂದರೆ ನಿಜಕ್ಕೂ ಕೂಡ ಇದು ದುರಂತದ ಸಂಗತಿ. ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಸೋನುಗೌಡ ಹೇಳ್ತಾ ಇದ್ದಾರೆ. ಹಾಗಾದರೆ ಸೋನುಗೌಡ ಆರೋಪ ಏನು ಒಂದ್ಸರಿ ನೋಡ್ಕೊಂಬರೋಣ. ತುಂಬಾ ಬ್ಯಾಡ್ ಕಮೆಂಟ್ಸ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅಲ್ಲಿ, ನಿಮ್ ಡಿ ಬಾಸ್ ಬಗ್ಗೆ ಏನು ಮಾತಾಡಿಲ್ಲ, ನಿಮ್ ಡಿ ಬಾಸ್ ಬಗ್ಗೆ ಏನು ಮಾತಾಡಿಲ್ಲ ಅಂತ. ಗುರು, ನಾವೆಲ್ಲ ಇನ್ನ ಚಿಕ್ಕವರು, ನಾವು ಮಾತಾಡುವಷ್ಟು ಇನ್ನ ಬೆಳೆದಿಲ್ಲ. ನಾವು ಒಂದ್ಸಲ ಅವ್ರಿಗೆ ಫ್ಯಾನ್ ಅಂತ ಆದರೆ ಸಾಯೋವರೆಗೂ ಅದು ಫ್ಯಾನೇ. ತಪ್ಪು ಯಾರೇ ಮಾಡಿದ್ರು ಶಿಕ್ಷೆ ಆಗೇ ಆಗುತ್ತೆ. ಕಾನೂನು ಪ್ರಕಾರ ನಾವು ಒಳ್ಳೆಯವರಾಗಿರ್ಬೋದು ಕೆಟ್ಟವರಾಗಿರ್ಬೋದು, ಅದರ ತೀರ್ಪು ಅಂತ ಕೊಟ್ಟೆ ಕೊಡುತ್ತೆ. ಅಲ್ಲಿವರೆಗೂ ದಯವಿಟ್ಟು ವೆಯ್ಟ್ ಮಾಡಿ ನಮಗೆ ಯಾವುದೇ ಥರ ಬ್ಯಾಡ್ ಕಮೆಂಟ್ಸ್ ಮಾಡಬೇಡಿ. ಆ್ಯಂಡ್ ಆ ಎರಡು ಫ್ಯಾಮಿಲಿಗೂ ಆ ದೇವರು ಸ್ಟ್ರಾಂಗಾಗಿರಲಿ ಅಂತ ನಾನು ಬೇಡ್ಕೊತೀನಿ. ಎಕ್ಸ್ಪೆಷಲಿ ನಮ್ಮ ಬಾಸ್ ಆದಷ್ಟು ಬೇಗ ಆಚೆ ಬರಲಿ. ಯಾವುದು ತಪ್ಪುಗಳಿಗೆ ಇದು ಮಾಡಿದೆ, ಅವರಷ್ಟು ಪ್ರಾಣಿಗಳಿಗೆ ಹೆಲ್ಪ್ ಮಾಡ್ತಾರೆ, ಕಷ್ಟವ್ರಿಗೆ ಹೆಲ್ಪ್ ಮಾಡ್ತಾರೆ ಅಂದರೆ ಅವರು ಇಂಥ ಕೆಲಸ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ನಾನು ಹೋಪ್ ಇಟ್ಕೊಂಡಿದ್ದೀನಿ. ಅದು ಹಾಗೆ ಆಗಲಿ ಅಂತ ಕೂಡ ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಬ್ಯಾಡ್ ಕಮೆಂಟ್ಸ್ ಮಾಡಬೇಡಿ. ತುಂಬ ಬ್ಯಾಡ್ ಕಮೆಂಟ್ಸ್ ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲಿ, ನಿಮ್ಮ ಡಿ ಬಾಸ್ ಬಗ್ಗೆ ಏನೂ ಮಾತಾಡಿಲ್ಲ, ನಿಮ್ಮ ಡಿ ಬಾಸ್ ಬಗ್ಗೆ ಏನೂ ಮಾತಾಡಿಲ್ಲ ಅಂತ. ಗುರು, ನಾವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಸೋನುಗೌಡಗೆ ಬಹಳ ವರ್ಷಗಳಿಂದಾನೇ ಅಂತ ಹೇಳ್ಬೋದು ಅನೇಕ ಬ್ಯಾಡ್ ಕಮೆಂಟ್ಸ್ ಬರ್ತಾನೆ ಇದೆ. ಈಗ ದರ್ಶನ್ ಫ್ಯಾನ್ಸ್ ಇಂದ ಬರ್ತಾ ಇರುವಂತ ಬ್ಯಾಡ್ ಕಮೆಂಟ್ಸ್, ಸೋನುಗೌಡ ಇದ್ರ ಬಗ್ಗೆ ಏನ್ ಹೇಳ್ತಾರೆ, ಜೊತೆಗೆ ಏನೇನ್ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ, ಡೀಟೇಲ್ಸ್ ಏನಿದೆ? ಅಶ್ವಿನಿ ರೇಣುಕಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಅಭಿಮಾನಿಗಳು ಕೂಡ ಈಗ ಒಂದು ರೀತಿಯಾದಂತಹ ಒಂದು ಮಾಧ್ಯಮದವರಾಗಿರ್ಬೋದು, ಪೊಲೀಸರ ವಿರುದ್ಧವಾಗಿರ್ಬೋದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಅಂತ ಹೇಳಿದ್ರೆ, ಈ ಒಂದು ಪ್ರಕರಣದಲ್ಲಿ ಅವ್ರದ್ದೇನು ತಪ್ಪಿಲ್ಲ, ಆದರೂ ಕೂಡ ಅವರನ್ನ ವಿನಾಕಾರಣ ಬಂಧನ ಮಾಡಿ ಟಾರ್ಚರ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ವಾಟ್ಸಪ್ನಲ್ಲಿ ಮತ್ತು ಮೆಸೇಜ್ಗಳನ್ನು ಮಾಡುವಂಥದ್ದು, ಕಿರುಕುಳ ಕೊಡುವಂಥದ್ದು ಕೂಡ ಕಾಮನ್ ಆಗಿತ್ತು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದೇಜ್ಜೆ ಮುಂದೆ ಹೋಗಿ ಸೋನು ಶ್ರೀನಿವಾಸ್ ಗೌಡ ಏನಿದ್ದಾರೆ ಅವರಿಗೆ ಒಂದಷ್ಟು ಟಾರ್ಚರ್ ಮಾಡುವಂಥದ್ದು, ಬ್ಯಾಡಾಗಿ ಕಮೆಂಟ್ಗಳನ್ನು ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಸೋನು ಶ್ರೀನಿವಾಸ್ ಗೌಡ ಅವರಿಗೆ ಇನ್ಸ್ಟಾಗ್ರಾಮು ಫೇಸ್ಬುಕ್ ಸೇರಿದಂತೆ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಫಾಲೋವರ್ಸ್ ಕೂಡ ಇರುವಂಥದ್ದು, ಆಕೆ ಒಂದು ಪೋಸ್ಟನ್ನು ಮಾಡಿದ್ರೆ ಸಾಕಷ್ಟು ಜನ ಲೈಕ್ಗಳನ್ನು ಕೂಡ ಮಾಡ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ದರ್ಶನ್ ಅವರ ಬಗ್ಗೆ ಇಷ್ಟೆಲ್ಲ ಆದರೂ ಕೂಡ ಆತ ಜೈಲಿಗೆ ಹೋಗಿದ್ದಾನೆ, ಆದರೂ ಕೂಡ ಒಂದೇ ಒಂದು ವಿಚಾರವನ್ನು ಕೂಡ ಅವರು ಪ್ರಸ್ತಾಪ ಮಾಡಲಿಲ್ಲ ಅಂತ ಹೇಳಿ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಏನವರು ವಿಡಿಯೋಗಳನ್ನು ಮಾಡಿ ಆಗ್ತಾ ಇದ್ದಾರೆ, ಅದಕ್ಕೆ ಬ್ಯಾಡ್ ಕಮೆಂಟ್ಗಳನ್ನು ಆಗ್ತಾ ಇರುವಂಥದ್ದು. ದರ್ಶನ್ ಅವರ ಪರವಾಗಿ ನೀವು ಒಂದು ವಿಡಿಯೋವನ್ನು ಮಾಡಬೇಕು, ಅವರು ಈ ಪ್ರಕರಣದಲ್ಲಿ ಏನು ತಪ್ಪು ಮಾಡಿಲ್ಲ, ನಿರಪರಾಧಿ ಅನ್ನುವಂಥ ಆ್ಯಂಗಲ್ನಲ್ಲಿ ನೀವು ಒಂದು ಸುದ್ದಿಯನ್ನು ಮಾಡಬೇಕು, ವಿಚಾರಗಳನ್ನು ತಿಳಿಸಬೇಕು ಜನರಿಗೆ ಅಂತ ಹೇಳಿ ಸೊ ಅವರು ಒಂದು ಹಾಕಿರುವಂಥ ವಿಡಿಯೋಗಳಿಗೆ ಸಖತ್ ತುಂಬ ಬ್ಯಾಡ್ ಕಮೆಂಟ್ಗಳನ್ನು ಮಾಡ್ತಾ ಇರುವಂಥದ್ದು. ಇದಕ್ಕೆ ತುಂಬ ನೊಂದಿರುವಂಥ ಸೋನು ಅವರು ಕೂಡ ಈ ರೀತಿಯಾದಂಥ ಬ್ಯಾಡ್ ಕಮೆಂಟ್ಗಳು ಹಾಕೋದ್ರಿಂದಾಗಿ ಮಾನಸಿಕವಾಗಿ ನೋವಾಗುತ್ತೆ, ಈ ರೀತಿಯಾದ ಬ್ಯಾಡ್ ಕಮೆಂಟ್ಗಳನ್ನು ನಿಲ್ಲಿಸಬೇಕು, ಮತ್ತು ದರ್ಶನ್ ಅವರ ಕುಟುಂಬ ಹಾಗೂ ಯಾರು ಒಂದು ತಪ್ಪಿತಸ್ಥರಿದ್ದಾರೆ ಅವರಿಗೆ ಒಂದು ಶಿಕ್ಷೆ ಆಗಿ ಆಗುತ್ತೆ, ಇನ್ನು ದರ್ಶನ್ ಅವರ ಕುಟುಂಬಕ್ಕೆ ಧೈರ್ಯ ಹೇಳುವಂಥ ಕೆಲಸ ಕೂಡ ಆಗುತ್ತೆ. ಆದರೆ ಈ ಒಂದು ಪ್ರಕರಣದಲ್ಲಿ ಕಾನೂನಿನ ಪ್ರಕಾರ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಿ ಆಗುತ್ತೆ. ಅದನ್ನು ಹೊರತುಪಡಿಸಿ ವಿನಾಕಾರಣ ಈ ರೀತಿಯಾಗಿ ಮೆಸೇಜ್ಗಳನ್ನು ಮಾಡುವಂಥದ್ದು, ಬ್ಯಾಡ್ ಕಮೆಂಟ್ಗಳನ್ನು ಮಾಡುವಂಥದ್ರಿಂದಾಗಿ ಮಾನಸಿಕವಾಗಿ ನೋವಾಗುತ್ತೆ, ಈ ರೀತಿಯಾಗಿ ಮಾಡಬಾರ್ದು ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಸಾಕಷ್ಟು ಜನ ಅಭಿಮಾನಿಗಳನ್ನು ನಾವು ನೋಡಿದ್ದೇವೆ, ವಿನಾಕಾರಣವಾಗಿ ಬೇರೆಯವ್ರನ್ನ ದೂಷಣೆ ಮಾಡುವಂಥದ್ದು, ಬೇಡ ಕಮೆಂಟ್ಗಳು ಹಾಕಬಹುದು ಈ ರೀತಿಯಾದಂಥ ಕಮೆಂಟ್ಗಳು ಪದೇ ಪದೇ ಆಗ್ತಾ ಇರುವಂಥದ್ದು. ಇತ್ತೀಚೆಗೆ ಒಂದು ಕಮೆಂಟ್ ಇದೇ ರೀತಿ
ಏನು ನಿರ್ಮಾಪಕರ ನಿರ್ಮಾಪಕ ಉಮಾಪತಿ ಗೌಡ ಅವರ ಬಗ್ಗೆ ಕೂಡ ಒಂದು ಬ್ಯಾಡ್ ಕಮೆಂಟನ್ನು ಮಾಡಿದಂಥ ಒಂದು ಚೇತನ್ ಅನ್ನುವಂಥವನ್ನು ಕೂಡ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಮತ್ತು ಜ್ಞಾನಭಾರತಿಯಲ್ಲಿ ಕೂಡ ಒಂದು ಪ್ರಕರಣ ದಾಖಲಾಗಿತ್ತು. ಆತನನ್ನು ಕೂಡ ಕರ್ಕೊಂಡು ಬಂದು ಅವನಿಂದ ಕ್ಷಮೆಯನ್ನು ಕೇಳುವಂಥ ಕೆಲಸವನ್ನು ಮಾಡಿದರು ಅಂತೇಳಿದರೆ ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಬ್ಯಾಡ್ ಕಮೆಂಟ್ಗಳು ಹಾಕೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋಂತ ಹೇಳುವಂತಹ ತಿಳಿ ಹೇಳುವಂಥ ಒಂದು ಕೆಲಸವನ್ನು ಕೂಡ ಮಾಡಿದರು. ಈಗ ಏನಾದರೂ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೋನು ಅವರು ಏನಾದರೂ ಕಂಪ್ಲೇಂಟ್ ಕೊಡ್ತಾರೆ ಅಂದರೆ ಬ್ಯಾಡ್ ಕಮೆಂಟ್ ಹಾಕಿರೋರ ಬಗ್ಗೆ ಅಂತ ಹೇಳಿ ನೋಡಬೇಕಾಗುತ್ತೆ ಅಶ್ವಿನಿ. ಓಕೆ ವೆಂಕಟೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.